ನಮಸ್ಕಾರ ಸ್ನೇಹಿತರೆ, ವಿವರ ಚಾನೆಲ್ನ ಮಂಗಳವಾರದ ಕೃಷಿ ವಿವರಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಈ ವಾರದ ಕೃಷಿ ವಿವರದಲ್ಲಿ ಡಾಕ್ಟರ್ ವಿಎನ್ ವಿಶ್ವನಾಥ್ ರೆಡ್ಡಿ, ನಿವೃತ್ತ ಪಶು ವೈದ್ಯಕೀಯ ಉಪನ್ಯಾಸಕರು ಹಾಗೂ ಸಂಶೋಧಕರ ಹಿಂದಿನ ವಾರದ ಎಪಿಸೋಡ್ ಅನ್ನ ಮುಂದುವರೆಸಲಾಗಿದೆ. ನೀವಿನ್ನೂ ಹಿಂದಿನ ವಾರದ ವಿಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ಮೇಲ್ಗಡೆ ಲಿಂಕ್ ಕೊಟ್ಟಿದ್ದೀವಿ, ದಯವಿಟ್ಟು ಒಮ್ಮೆ ನೋಡಿ. ಜೊತೆಗೆ ನಿಮ್ಮೊಟ್ಟಿಗಿರುವ ರೈತರು ಹಾಗೂ ಪಶು ಸಂಗೋಪನೆಯಲ್ಲಿ ತೊಡಗಿಸ್ಕೊಂಡವರೊಟ್ಟಿಗೆ ವಿಡಿಯೋನ ಶೇರ್ ಮಾಡಿ. ಹಾಗಾದ್ರೆ ಮತ್ತೆ ಆಗ್ತಡ ವಿಡಿಯೋ ಶುರು ಮಾಡೇ ಬಿಡುವ ಅಲ್ವಾ? ಖನಿಜ ಮಿಶ್ರಣ ತಿನ್ನಿಸುವುದರಿಂದ ಏನು ಪ್ರಯೋಜನ? ಖನಿಜ ಮಿಶ್ರಣ ತಿನ್ನುವುದರಿಂದ ದನಗಳಲ್ಲಿ ಖಂಡಿತವಾಗಿ ರಕ್ತ ಪುಷ್ಟಿ ಜಾಸ್ತಿ ಆಗ್ತದೆ. ಕಣ್ಣಿನ ಒಳರೆಪ್ಪೆ ನಾವು ತೆಗೆದು ಪರೀಕ್ಷೆ ಮಾಡಿದಾಗ ಕೆಂಪಾಗ್ತದೆ. ಇದು ಮೊದಲನೇ ಪ್ರಯೋಜನ. ರಕ್ತ ಪುಷ್ಟಿ ಇರೋ ದನಗಳು ಚೆನ್ನಾಗಿ ಹುಲ್ಲು ತಿಂತಾವೆ, ನೀರು ಕುಡಿತವೆ. ಈ ಖನಿಜ ಮಿಶ್ರಣ ಸತತವಾಗಿ 3 ತಿಂಗಳು ಪಡ್ಡೆಗಳಿಗೆ ಹಾಕಿದರೆ 95-98 ಪಡ್ಡೆಗಳು ಗರ್ಭ ಆಗಿವೆ. ಖನಿಜ ಮಿಶ್ರಣ ಯಾವ ಹಾಲು ಕೊಡೋ ದನಗಳಿಗೆ ಹಾಕ್ತಾ ಇಲ್ವೋ ಅವರು ಹಾಕೋದ್ರಿಂದ ಗರ್ಭ ಇಲ್ಲದೇ ಇರೋ ದನಗಳಲ್ಲಿ 45-65% ಗರ್ಭ ಆಗಿವೆ. ಈ ಪುಡಿ ಹಾಕಿದ ಮೇಲೆ ರೈತರೇ ಹೇಳಿದ್ದಾರೆ 50-150 ml ಹಾಲು ಒಂದು ದಿನಕ್ಕೆ ಜಾಸ್ತಿ ಆಗಿದೆ ಅಂತ. ಈ ಪುಡಿ ಹಾಕೋದ್ರಿಂದ ಕ್ಯಾಲ್ಶಿಯಂ ಇಂಜೆಕ್ಷನ್ ಕೊಡಿಸಬೇಕಾಗಿಲ್ಲ. 3 ತಿಂಗಳ ಒಳಗಾಗಿ ಗರ್ಭ ಹೀರ್ಕೊಳ್ಳೋದನ್ನು ತಡೀತದೆ. ಸೆತ್ತೆ ಬೇಗ ಬೀಳೋದಕ್ಕೆ ಅವಕಾಶ ಮಾಡಿಕೊಡ್ತದೆ. ಗರ್ಭ ಕೀವು ಹಿಡಿಯೋದನ್ನು ತಡೀತದೆ. ಗರ್ಭ ಬೇಗ ಕುಗ್ಗೋದಕ್ಕೆ ಅವಕಾಶ ಮಾಡಿಕೊಡ್ತದೆ. ಸೆತ್ತೆ ಬೇಗ ಬೀಳೋದಲ್ಲದೆ ಈ ದನಗಳಲ್ಲಿ ಬೇಗ ಬೆದೆ ಬೀಳೋಕ್ಕೆ ಅವಕಾಶ ಇರ್ತದೆ. ವ್ಯಾಕ್ಸಿನೇಷನ್ ಮಾಡಿದ ಮೇಲೆ ಎಲ್ಲ ದನಗಳಲ್ಲಿ 1-3 ದಿನಗಳು ಹಾಲು ಕಡಿಮೆ ಆಗೋದಕ್ಕೆ ಅವಕಾಶ ಇರ್ತದೆ. ಈ ಪುಡಿ ತಿಂತಾ ಇರೋ ದನಗಳಲ್ಲಿ ಖಂಡಿತವಾಗಿ ಹಾಲು ವಾಪಸ್ ಬರ್ತದೆ. ಪುಡಿ ಯಾವ ದನಗಳು ತಿಂತಾ ಇಲ್ವೋ ಅದರಲ್ಲಿ ಹಾಲು ಕಡಿಮೆ ಆಗೋದಕ್ಕೆ ಅವಕಾಶ ಇದೆ. ಆಮೇಲೆ ಹುಟ್ಟಿದ ಕರು ಚೆನ್ನಾಗಿ ಮೂಳೆ ದಪ್ಪ ಇರೋದ್ರಿಂದ ಆರೋಗ್ಯವಾದ ಕರು ಹುಟ್ಟೋದಕ್ಕೆ ಅವಕಾಶ ಇದೆ. ಚರ್ಮ ರೋಗಗಳು ಬರೋದು ಅತಿ ಕಡಿಮೆ. ಖನಿಜ ಮಿಶ್ರಣ ಒಳ್ಳೆಯದೆಂದು ತಿಳಿದುಕೊಳ್ಳುವುದು ಹೇಗೆ? ದನಗಳಿಗೆ ನೀವು ಕೊಡೋದ್ರಿಂದ ಈಗಾಗಲೇ ಹಾಲು ಕೊಡ್ತಾ ಇರೋ ದನ ಅಂದರೆ ಈಗಾಗಲೇ ಕರು ಹಾಕಿ 60 ದಿನ ಆಗಿರಬೇಕು. ಅಂಥ ದನಕ್ಕೆ ನೀವು ಖನಿಜ ಮಿಶ್ರಣ ತಿನ್ನಿಸಿದರೆ ಹಾಲು ಕಡಿಮೆ ಆಗಬಾರ್ದು. ಅದು ತಿಂದ ಮೇಲೆ ದನಗಳಲ್ಲಿ ಬೇದಿ ಜಾಸ್ತಿ ಹಾಕ್ಕೊಡ್ತು. ಮೂರನೇದಾಗಿ ಅದನ್ನು ಲ್ಯಾಬೊರೇಟ್ರಿಯಲ್ಲಿ ನೀವು ಪರೀಕ್ಷೆ ಮಾಡಿದ್ರೆ 11%-ಕ್ಕಿಂತ ಜಾಸ್ತಿ ನೀರಿನಂಶ ಇರಕೂಡ್ದು. ಇದರಲ್ಲಿ ಮೆಗ್ನೀಷಿಯಂ ಅನ್ನೋ ಅಂಶ 2%-ಕ್ಕಿಂತ ಜಾಸ್ತಿ ಇರಕೂಡ್ದು. ಕೆಲವು ದನಗಳು ಖನಿಜ ಮಿಶ್ರಣ ತಿನ್ನುವುದಿಲ್ಲ, ಆವಾಗ ಏನು ಮಾಡಬೇಕು? ಖನಿಜ ಮಿಶ್ರಣ ಸ್ವಲ್ಪ ವಾಸನೆ ಇರ್ತದೆ, ಕೆಲವು ದನ ಅದು ತಿನ್ನೋದಿಲ್ಲ. ಅದನ್ನೊಂದು ಬಾಣಲಿಗೋ ಪಾತ್ರೆಗೆ ಹಾಕ್ಬಿಟ್ಟು ಅದರ ಮೇಲೆ ಹಾಲು ಸಿಂಪರಣೆ ಮಾಡಿ ಅಥವಾ ಬೆಲ್ಲದ ನೀರು ಸಿಂಪರಣೆ ಮಾಡಿದ್ರೆ ವಾಸನೆ ಮುಚ್ಚೋಗ್ತದೆ. ದನ ಅದು ವಾಸನೆ ಮುಚ್ಚೋದ ಮೇಲೆ ತಿನ್ನೋದು ಕಲಿತದೆ. 4-5 ದಿನ ಮಾಡಿದ ಮೇಲೆ ನೀವು ಬೆಲ್ಲದ ನೀರು ಅಥವಾ ಹಾಲು ಹಾಕದೇ ಇದ್ರೂ ದನ ತಿನ್ನೋದಕ್ಕೆ ಅವಕಾಶ ಇರ್ತದೆ. ಕೆಲವು ದನಗಳಲ್ಲಿ ವ್ಯಾಕ್ಸಿನೇಷನ್ ಮಾಡಿಸಿದರೆ ಹಾಲು ಕಡಿಮೆ ಆಗುತ್ತದೆ, ಮತ್ತೆ ಹೆಚ್ಚಾಗುವುದಿಲ್ಲ, ಏಕೆ? ಇದು ನಾನಾಗಲೇ ಹೇಳಿದೆ, ಯಾವ ದನಕ್ಕೆ ನೀವು ಖನಿಜ ಮಿಶ್ರಣ ತಿನ್ನಿಸ್ತಾ ಇಲ್ವೋ ಅದರಲ್ಲಿ ಒಂದ್ಸಲ ಹಾಲು ಕಡಿಮೆ ಆದರೆ ವಾಪಸ್ ಬರೋದಿಲ್ಲ. 10 ಲೀಟರ್ ಕರೆಯುವ ದನಕ್ಕೆ ಖನಿಜ ಮಿಶ್ರಣ ಎಷ್ಟು ನೀಡಬೇಕು? ನೀವು ಎತ್ತರ ನೋಡಬೇಕು, ದನ 4 ಅಡಿ ಇದೆಯಾ, 5 ಅಡಿ ಇದೆಯಾ, 5 ಅಡಿ ಎತ್ತರ ಇದೆ ಅನ್ನೋದು. ದನ ಆರೋಗ್ಯವಾಗಿರೋದಕ್ಕೇ ನಾವು ತಿಂಗಳಿಗೆ 1.5-2 ಕೆಜಿ ಖನಿಜ ಮಿಶ್ರಣ ಕೊಡಿ ಅಂತ ಹೇಳ್ತೀವಿ. ಇದರ ಜೊತೆಗೆ ಪ್ರತಿ 1 ಲೀಟ್ರ್ ಹಾಲಿಗೆ ದಿನಕ್ಕೆ 3 ಗ್ರಾಮ್ನಷ್ಟು ಖನಿಜ ಮಿಶ್ರಣ ಕೊಡಬೇಕಾಗ್ತದೆ. ಅಂದರೆ 10 ಲೀಟ್ರ್ ಹಾಲು ಕೊಡೋ ದನಕ್ಕೆ ತಿಂಗಳಿಗೆ ಬಹುಶಃ ನೀವು 2.5-3 ಕೆಜಿಯಷ್ಟು ಖನಿಜ ಮಿಶ್ರಣ ಕೊಡಬೇಕಾಗ್ತದೆ. ಅಂದರೆ ದಿನಕ್ಕೆ 75-100 ಗ್ರಾಮ್ನಷ್ಟು ಖನಿಜ ಮಿಶ್ರಣ ಕೊಡಬೇಕಾಗ್ತದೆ. ಖನಿಜ ಮಿಶ್ರಣ ಪರೀಕ್ಷೆಯನ್ನು ಎಲ್ಲಿ ಮಾಡುತ್ತಾರೆ? ಕರ್ನಾಟಕದಲ್ಲಿ ಪ್ರತಿಯೊಂದು ಪಶುವೈದ್ಯ ಕಾಲೇಜಲ್ಲಿ ಮಾಡೋದಕ್ಕೆ ಅವಕಾಶ ಇದೆ. ಆಡುಗೋಡಿಯಲ್ಲಿ ಪಶು ಆಹಾರ ಮತ್ತು ಪಶು ಶರೀರ ಕ್ರಿಯಾಶಾಸ್ತ್ರ ಸಂಸ್ಥೆ ಹೊಂದಿದೆ, ಅಲ್ಲಿನೂ ಮಾಡ್ತಾರೆ. ಆದರೆ ಪ್ರತಿಯೊಂದು ಕಡೆಯೂ ಇದಕ್ಕೆ ಏನೋ ಒಂದು ಶುಲ್ಕ ಇರ್ತದೆ. ಒಂದು ಸ್ಯಾಂಪಲ್ ಮಾಡೋದಕ್ಕೆ 100 ರೂಪಾಯಿ 200 ರೂಪಾಯಿ ಅಂತ ಏನೋ ಇರ್ತದೆ, ಅದನ್ನು ಶುಲ್ಕ ಕೊಟ್ಟು ಮಾಡಿಸ್ಕೋಬೇಕಾಗ್ತದೆ. ಹಾಲು ಜಾಸ್ತಿ ಆಗುವುದಕ್ಕೆ ಕ್ಯಾಲ್ಸಿಯಂ ಇಂಜೆಕ್ಷನ್ ಮಾಡ್ತೀವಿ, ಅದರಿಂದ ತೊಂದರೆ ಇದೆಯಾ? ತೊಂದರೆ ಇರೋದು ಅಂತ ಹೇಳೋ ಬದಲಾಗಿ ನೀವು ಕ್ಯಾಲ್ಶಿಯಂ ಇಂಜೆಕ್ಷನ್ಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀರಿ, ಅದರಿಂದ ಎಷ್ಟು ಹಾಲು ಜಾಸ್ತಿ ಆಗಿದೆ ಅನ್ನೋದು ನೀವು ಲೆಕ್ಕ ಹಾಕಿದ್ರಾಗ ಕೆಲವು ರೈತರು ಅದರಿಂದ ನಮಗೇನು ಲಾಭ ಬರಲಿಲ್ಲ ಅಂತ ಕೆಲವು ರೈತರು ಹೇಳಿದ್ದಾರೆ. ಆದರೆ ಕ್ಯಾಲ್ಶಿಯಂ ಇಂಜೆಕ್ಷನ್ ಹಾಕೋದ್ರಿಂದ ಅದರಲ್ಲಿ ಸುಣ್ಣ ಮಾತ್ರ ಇರ್ತದೆ, ಮಿಕ್ಕಿದ್ದ ರಂಜಕ ಮಿಕ್ಕಿದ್ದ ಖನಿಜಗಳು ಇರೋದಿಲ್ಲ. ಅದರಿಂದ ಕ್ಯಾಲ್ಶಿಯಂ ಇಂಜೆಕ್ಷನ್ ಹಾಕೋದು ಉತ್ತಮ ಅಲ್ಲ. ಹಾಲಿನ ಜ್ವರ ಮಿಲ್ಕ್ ಫೀವರ್ ಅಂತ ಬಂದಾಗ ಕ್ಯಾಲ್ಶಿಯಂ ಇಂಜೆಕ್ಷನ್ ಹಾಕಲೇಬೇಕಾಗ್ತದೆ, ಬೇರೆ ಸಮಯದಲ್ಲಿ ಅದು ಬೇಕಾಗಿಲ್ಲ.
ಈಗ ಗರ್ಭ ಇರೋದಕ್ಕೆ ನೀವೇನಾದರೂ ಕ್ಯಾಲ್ಶಿಯಂ ಇಂಜೆಕ್ಷನ್ ಹಾಕ್ಸಿದ್ರೆ ಅದು ತೊಂದರೆ ಏನೂ ಆಗದೆ ಇರಬಹುದು. ಗರ್ಭ ಇದ್ದು ಹಾಲು ಕೊಡದೇ ಇರೋದಕ್ಕೆ ನೀವೇನಾದರೂ ಕ್ಯಾಲ್ಶಿಯಂ ಇಂಜೆಕ್ಷನ್ ಹಾಕ್ಸಿದ್ರೆ ಅದು ಏನಿದ್ರು ಕೆಚ್ಚಲು ಮಾಡೋ ಒಳಗಾಗಿ ಹಾಕಬೇಕು. ಕೆಚ್ಚಲು ಮಾಡಿದ ಮೇಲೆ ನೀವು ಕ್ಯಾಲ್ಶಿಯಂ ಹಾಕಿದರೆ ಖಂಡಿತವಾಗಿ ಮುಂದಿನ ಕರಾವಣಿಯಲ್ಲಿ ಹಾಲು ಕಡಿಮೆ ಆಗ್ತದೆ. ಹಾಲಿನ ಜ್ವರ ಬರುವುದನ್ನು ತಿಳಿದುಕೊಳ್ಳುವುದು ಹೇಗೆ? ಕರು ಹಾಕೋದಕ್ಕೆ 1-2 ದಿನ ಮುಂಚೆ ಬಾಲಕ ಆ ಕಡೆ ಹಳ್ಳ ತುಂಬ ಬೀಳ್ತದೆ, ಆಮೇಲೆ ಮಡಲು ತುಂಬ ದಪ್ಪ ಆಗ್ತದೆ. ಆವತ್ತು ಆ 2 ದಿನಗಳಲ್ಲಿ ಬರೋ ಗಂಜಲನ ಹಿಡ್ಕೊಂಡು ಅದನ್ನು ಇಂಥ ಪೇಪರಲ್ಲಿ ಪರೀಕ್ಷೆ ಮಾಡಿದೆ. ಇದು PH ಪೇಪರ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ದನಗಳ ಗಂಜಲ 8.4 PH ಇರ್ತದೆ. ಅದಕ್ಕಿಂತ ಕಡಿಮೆ ಬಂದರೆ 7 ಅಥವಾ 6 ಆ ಕಡೆ ಬಂದರೆ ಅದಕ್ಕೆ ಹಾಲಿನ ಜ್ವರ ಬರ್ತದೆ ಅಂತ ರೈತರಿಗೆ ತಿಳ್ಕೊಬಹುದು. ಕೆಲವು ದನಗಳು ಪುನಃ ಮಲಗಿ ಬಿಡುತ್ತವೆ, ಏಕೆ? ಅದು ಆ ರೈತರು ಸಾಕಷ್ಟು ಖನಿಜ ಮಿಶ್ರಣ ಕೊಡದೇ ಇದ್ದರೆ ಆ ರೀತಿ ಆಗೋದಕ್ಕೆ ಅವಕಾಶ ಇರ್ತದೆ. ನಾನು ಆಗಲೇ ಹೇಳ್ದಂಗೆ ಪ್ರತಿ 1 ಲೀಟರ್ ಹಾಲಿನಲ್ಲಿ 3 ಗ್ರಾಮ್ನಷ್ಟು ಖನಿಜಗಳು ಖಾಲಿ ಆಗ್ತಾ ಇರ್ತವೆ. ನಾವು ಅಷ್ಟು ಭರ್ತಿ ಮಾಡ್ತಾ ಇದ್ದರೆ ಪುನಃ ಹಾಲಿನ ಜ್ವರ ಬರೋದಿಲ್ಲ. ಹೈನುಗಾರಿಕೆಯಲ್ಲಿ ಲಾಭ ಮಾಡಬೇಕಾದರೆ ಏನು ಮಾಡಬೇಕು? ಇಲ್ಲಿ 5 ವಿಷಯಗಳನ್ನು ಸರಿಯಾಗಿ ಪಾಲನೆ ಮಾಡಬೇಕು. ಮೊಟ್ಟ ಮೊದಲನೇದು ಅವರ ದನ ಗರ್ಭ ಆಗಿದೆಯಾ ಇಲ್ಲ ಅಂತ ತಿಳ್ಕೊಂಡಿರಬೇಕು. ಗರ್ಭ ಆಗಿದ್ದರೆ 7 ತಿಂಗಳು ಆದ ಗರ್ಭ ಆದ ಮೇಲೆ ಹಾಲು ನಿಲ್ಲಿಸಬೇಕು. ಕೊನೆ 2 ತಿಂಗಳು ಮುಂದಿನ ಕರವಾಗಿ ಚೆನ್ನಾಗಿ ಕೊಬ್ಬಿಡಿಯೋಂಗೆ ಪೋಷಣೆ ಮಾಡಬೇಕು. ಆ ದನಗಳು ಕರು ಹಾಕಿದ 11-17 ದಿನಕ್ಕೆಲ್ಲ ಬೆದೆಗೆ ಬರ್ತವೆ. ಅವುಗಳನ್ನು ನಾವು 45-90 ದಿನಗಳಲ್ಲಿ ಸೆಮೆನ್ ಮಾಡಿದ್ರೆ ಒಂದೇ ಸೆಮೆನ ಗರ್ಭ ಕಟ್ಟೋಕೆ ಅವಕಾಶ ಇರ್ತದೆ. ಎರಡನೇದಾಗಿ ಹುಟ್ಟಿದ ಕರುವಿಗೆ 15 ನಿಮಿಷ ಒಳಗಾಗಿ ಗಿಣ್ಣಾಲು ಕುಡಿಸ್ಬೇಕು. 100-95-98 ರಾಸುಗಳು ರಾತ್ರಿ 10 ಗಂಟೆ ಮೇಲೆ ಕರು ಹಾಕೋದು. ಕರು ಇನ್ನೂ ಮಲಗಿರೋವಾಗಲೇ ತಾಯಿ ಕೆಚ್ಚಲಿಂದ ಹಾಲು ಕರೆದು ಕರುಗಳು ಕುಡಿಸಿದರೆ 2 ಹಲ್ಲು ಹಾಕೋ ಒಳಗಾಗಿ ಅವು ಖಂಡಿತ ಕರು ಹಾಕ್ತವೆ. ತಾಯಿಗಿಂತ 1 ದಿನಕ್ಕೆ 50 ml 2 ಲೀಟ್ರ್ವರೆಗೂ ಹಾಲು ಜಾಸ್ತಿ ಆಗಿರೋದು ನಮ್ಮ ಗಮನಕ್ಕೆ ಬಂದಿದೆ. ಮೂರನೇದಾಗಿ 100-70 ರಾಸು ರಾತ್ರಿ ಹೊತ್ತೇ ಬೆದೆಗೆ ಬರೋದು. ಅದರಲ್ಲಿ ಹೆಚ್ಚಾಗಿ ರಾತ್ರಿ 8-10 ಗಂಟೆಗೆ 80% ಬರ್ತವೆ. ನಾಲ್ಕನೇದಾಗಿ ಕೆಚ್ಚಲು ಬಾವು ಬರೋದನ್ನು ತಡೆಯೋದು ಭಾಳ ಮುಖ್ಯ. ಇದಕ್ಕೆ ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ ರೈತರು. ಕೆಚ್ಚಲು ಬಾವು ದನಗಳ ಆರೋಗ್ಯಕ್ಕೂ ಧಕ್ಕೆ ಮಾಡ್ತದೆ, ರೈತನಿಗೆ ಆರ್ಥಿಕವಾಗಿ ತುಂಬ ನಷ್ಟ ಮಾಡ್ತದೆ. ಐದನೇದಾಗಿ ದನಗಳಿಗೆ ಕೊಡೋ ಪೋಷಣೆ ಭಾಳ ಮುಖ್ಯ. ನಾವು 100 ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕೊಡ್ತಕ್ಕಂಥ ಹುಲ್ಲು ಮತ್ತು ತಿಂಡಿಗೇನೆ 100-60 ರೂಪಾಯಿ ಖರ್ಚಾಗ್ತದೆ. ಇದು ಕೊಡೋದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಳ್ಳೋದ್ರಿಂದ ರೈತರು ತುಂಬ ನಷ್ಟ ಆಗ್ತದೆ. ಹೆಚ್ಚು ಜನ ನಷ್ಟ ಆಗ್ತಾ ಇರೋದು ಸರಿಯಾದ ಪೋಷಣೆ ಮಾಡದೇ ಇರೋದ್ರಿಂದ ನಷ್ಟ ಆಗ್ತಾ ಇರೋದು. ಎರಡನೇದಾಗಿ ಕೆಚ್ಚಲು ಭಾವದಿಂದ ದನಗಳಿಂದ ನಷ್ಟ ಆಗ್ತಾಯಿದೆ. ಇದು ಕೊಂಡಿರುವ ಪಡ್ಡೆ 4 ತಿಂಗಳು ಫಲ ಎಂದು ಹೇಳಿದ್ದಾರೆ, ಇನ್ನೂ ತಳ ಮಾಡಿಲ್ಲ, ಫಲ ಆಗಿದೆಯಾ ಎಂದು ಹೇಳಿ. ಇಲ್ಲಿ ನಾವು ಕೈ ಹಾಕಿ ಪರೀಕ್ಷೆ ಮಾಡಿದಾಗ ಗರ್ಭ ಇದೆಯಲ್ಲ ಅಂತ ಪಡ್ಡೆಯಲ್ಲಿ 1 ತಿಂಗಳಿಗೆ ಹೇಳ್ಬೋದು, ಹಸುವಿನಲ್ಲಿ 1.5 ತಿಂಗಳಿಗೆ ಹೇಳ್ಬೋದು. ರೈತರೇ ಮಾಡೋ ಪರೀಕ್ಷೆ ಒಂದು ಹೇಳ್ಕೊಡ್ತೀನಿ ನಾನು ನಿಮಗೆ. ಅದಕ್ಕೆ ಸೆಮೆನ್ ಮಾಡಿಸಿ 30-35 ದಿನ ಆಗಿದ್ದರೆ ದನ ಎದ್ದು ಕೂಡಲೇ ಗಂಜಲ ಮಾಡಿದಾಗ ಗಂಜಲ ಸ್ವಲ್ಪ ಹಿಡ್ಕೋಬೇಕು. ನಾವು 1 ಲೋಟ ಗಂಜಲ ಹಿಡ್ಕೊಂಡ್ರೆ ಅದಕ್ಕೆ 4 ಲೋಟ ನೀರು ಬರೆಸ್ಬೇಕು. ಅದಕ್ಕೆ ಕೈ ತೋರಿಸ್ತಾ ಇರೋದು 1 ಲೋಟ ಗಂಜಲ, ಅದಕ್ಕೆ 4 ಲೋಟ ನೀರು ಬರೆಸ್ಬೇಕು. ನಾವು ಮದುವೆ ಸಮಾರಂಭಗಳಿಗೆ ಹೋದರೆ ಇಷ್ಟು ಅಗಲದ ಗ್ಲಾಸ್ ಕೊಡ್ತಾರೆ ನೀರು ಕುಡಿಯೋಕ್ಕೆ ಅಂತದ್ದು 2, ಅಷ್ಟು ಅಗಲ ಇರೋದು ಮುಚ್ಚಲಾಗಲಿ ಗ್ಲಾಸಲ್ಲಾಗಲಿ 2 ತಗೋಬೇಕು. ಒಂದೊಂದರಲ್ಲಿ 4 ಅಥವಾ 5 ಹೆಸರು ಕಾಳು ಹಾಕಬೇಕು. ಒಂದರಲ್ಲಿ ಕಾಳು ಮುಣುಗೋವರೆಗೂ ನೀರು ಹಾಕಬೇಕು. ಖಾಲಿ ನೀರು ಜಾಸ್ತಿ ನೀರು ಹಾಕುವಂಗಿಲ್ಲ, ಕಾಳು ಮುಣುಗೋವರೆಗೂ ನೀರು ಹಾಕಬೇಕು. ಇನ್ನೊಂದರಲ್ಲಿ 1 ಲೋಟ ಗಂಜಲ 4 ಲೋಟ ನೀರು ಮಿಶ್ರಣ ಮಾಡಿರೋದನ್ನು ಹಾಕಿ 3 ದಿನ ಮುಚ್ಚಿಟ್ರೆ 4ನೇ ದಿನ ನೀರಿನಲ್ಲೆಲ್ಲ ಮೊಳಕೆ ಬಂದಿರ್ತದೆ ಕಾಳು. ಗಂಜಲ ನೀರಿನ ಮಿಶ್ರಣದಲ್ಲಿ ಕಾಳು ಮೊಳಕೆ ಬಂದರೆ ಗರ್ಭ ಇಲ್ಲ, ಮೊಳಕೆ ಬರಲಿಲ್ಲ ಗರ್ಭ ಅಂತ ಹೇಳ್ಬೋದು. ಆದರೆ ಗರ್ಭ ಏನೋದು ಕೀವ್ ಆಗಿದ್ದರೆ ಅಲ್ಲಿನೂ ಮೊಳಕೆ ಬರೋದಿಲ್ಲ ಕೆಲವು ಸಂದರ್ಭದಲ್ಲಿ. ಅದಕ್ಕೋಸ್ಕರಗಾಗಿ ನಾವು 3 ತಿಂಗಳಾದಮೇಲೆ ಇನ್ನೊಂದು ಸಲ ಪರೀಕ್ಷೆ ಮಾಡಿ ಅಂತ ಹೇಳ್ತೀವಿ. ಆವಾಗ ನಿಮ್ಮ ದನ ಗರ್ಭ ಆಗಿದೆ ಇಲ್ಲ ಅನ್ನೋದನ್ನು ಡಾಕ್ಟರ್ ಕಡೆಯಿಂದ ಸುಲಭವಾಗಿ ಪರೀಕ್ಷೆ ಮಾಡಿಸ್ಕೋಬೋದು. ನೀವು ರಾಸು ಕೊಬ್ಬು ಹಿಡಿಯುವಂತೆ ಪೋಷಣೆ ಮಾಡುವುದು ಹೇಗೆ? ಇಲ್ಲಿ ಕೊನೆ 2 ತಿಂಗಳು ನಾವು ಪೋಷಣೆ ಮಾಡೋದು ಭಾಳ ಮುಖ್ಯ. ನಿಮ್ಮ ದನ 4.25 ಒಳಗಡೆ ಎತ್ತರ ಇದ್ದು ದಿನಕ್ಕೆ 10 ಲೀಟ್ರ್ ಒಳಗಡೆ ಹಾಲು ಕೊಡೋದನ್ನಾದರೆ, ನೀವೇನಾದರೂ ಹಸುರನ್ನು ಕೊಡಲಿಲ್ಲ ಅಂದರೆ ದಿನಕ್ಕೆ 3.5 ಕೆಜಿಯಷ್ಟು ಪಶುಹಾರ ಕೊಡಬೇಕು.
ಜೊತೆಗೆ ತಿಂಗಳಿಗೆ 1.5 kg ಖನಿಜ ಮಿಶ್ರಣ ಕೊಡಬೇಕು. ರಾಸು ಯಾವಾಗ ಕರು ಹಾಕುತ್ತದೆ? ಸೆಮೆನ್ ಮಾಡಿದ ಮೇಲೆ ಹಸುಗಳಲ್ಲಿ 9 ತಿಂಗಳ 9 ದಿನಕ್ಕೆ, ಎಮ್ಮೆಗಳಲ್ಲಿ 10 ತಿಂಗಳ 10 ದಿನಕ್ಕೆ ಕರು ಹಾಕಬೇಕು. ಗಂಡು ಕರುಗಳಿದ್ದರೆ ಕೆಲವು ಟೈಮಲ್ಲಿ 1 ವಾರ ಜಾಸ್ತಿ ಆಗ್ಬೋದು, ಹೆಣ್ಣು ಕರುಗಳಿದ್ದರೆ 1 ವಾರ ಕಡಿಮೆ ಆಗ್ಬೋದು. ಆಮೇಲೆ ಕೆಚ್ಚಲಲ್ಲಿ ಹಾಲು ತೊಟ್ಟಿಗಳಿದ್ರೆ 1 ರಿಂದ 10 ದಿನದಲ್ಲಿ ಕರು ಹಾಕ್ತದೆ ಅಂತ ಹೇಳ್ಬೋದು. ಬಾಲದ ಎರಡು ಕಡೆಯೂ ಹಳ್ಳ ಬಿದ್ದರೆ 1 ರಿಂದ 3 ವಾರಗಳಲ್ಲಿ ಕರು ಹಾಕ್ತದೆ ಅಂತ ಹೇಳ್ಬೋದು. ಈ ಹಳ್ಳ ಕರು ಹಾಕೋದಕ್ಕೆ 1 ರಿಂದ 7 ದಿನ ಮುಂಚೆ ತುಂಬ ಹಳ್ಳ ಬೀಳ್ತದೆ, ಮೊದಲು ತುಂಬ ದಪ್ಪ ಆಗ್ತದೆ, ಆ ರೀತಿಯಲ್ಲಿ ಕರು ಹಾಕ್ತದೆ ಅಂತ ತಿಳ್ಕೊಬೋದು. ಹುಟ್ಟಿದ ಕರುವಿಗೆ 15 ನಿಮಿಷಗಳ ಒಳಗೆ ಗಿಣ್ಣು ಹಾಲನ್ನು ಏಕೆ ಕುಡಿಸಬೇಕು? ಹುಟ್ಟಿದ ಕರುವಿನ ಹೊಟ್ಟೆ ಮತ್ತು ಕರುಳಿನಲ್ಲಿ ಸಣ್ಣ ರಂಧ್ರಗಳಿರ್ತವೆ, ಈ ರಂಧ್ರಗಳು ಮುಖಾಂತರ ಗಿಣ್ಣ ಹಾಲಿನಲ್ಲಿರ್ತಕ್ಕಂಥ ಗ್ರೋತ್ ಹಾರ್ಮೋನ್ ಅನ್ನೋದು ರಕ್ತಕ್ಕೆ ಸೇರ್ತದೆ. ಈ ಸಣ್ಣ ರಂಧ್ರಗಳು ಪ್ರತಿ 1 ಸೆಕೆಂಡ್ಗೂ ಕಡಿಮೆ ಆಗ್ತಾ ಹೋಗ್ತವೆ. ಅದಕ್ಕೋಸ್ಕರ ಎಷ್ಟು ಬೇಗ ಗಿಣ್ಣಲು ಕುಡಿಸಿದರೆ ಅಷ್ಟು ಗ್ರೋತ್ ಹಾರ್ಮೋನ್ ಅನ್ನೋದು ರಕ್ತಕ್ಕೆ ಸೇರೋದ್ರಿಂದ ಕರು ಚೆನ್ನಾಗಿ ಬೆಳೀತದೆ. ಕರುವಿಗೆ ಗಿಣ್ಣು ಹಾಲನ್ನು ಏಕೆ ಕುಡಿಸಬೇಕು? ಇಲ್ಲಿ 3 ಥರ ಇದೆ. 1, ಕರುವಿನ ಬಾಯಿ ಅಗಲ ಮಾಡಿಬಿಟ್ಟು ಕೈಯಲ್ಲಿ ಕುಡಿಸ್ಬೋದು. 2, ರಬ್ಬರ್ ನಿಪ್ಪಲ್ಲು ಮತ್ತು ಬಾಟ್ಲ್ ಮುಖಾಂತರ ಕುಡಿಸೋದು. 3, ಡಾಕ್ಟರ್ಗಳು ಏನು ಮಾಡ್ತಾರಂದರೆ ಕರುವಿನ ನಾಲ್ಗೆ ಒಂದು ಪಕ್ಕಕ್ಕೆ ಎಳೆದುಬಿಟ್ಟು ಟ್ಯೂಬನ್ನು ಸೇರಿಸ್ತಾರೆ, ಬಾಯಿ ಒಳಗಡೆ ಹೊಟ್ಟೆ ಒಳಗಡೆ ಸೇರಿಸ್ತಾರೆ. ಅದು ಟ್ಯೂಬ್ ಸೇರಿಸೋವಾಗ ಕಿವಿ ತಿಟ್ಕೊಂಡ್ಬಿಟ್ಟು ಶ್ವಾಸನಾಳಕ್ಕೆ ಹೋಗ್ತಾಯಿದೆ ಅಥವಾ ಹೊಟ್ಟೆಗೆ ಹೋಗ್ತಾಯಿದೆ ಅಂತ ಗುರುತಿಡಿತಾರೆ. ಅದು ಹೊಟ್ಟೆಗೆ ಹೋಗ್ತಾ ಇದ್ದರೆ ಅದನ್ನು ಸ್ವಲ್ಪ ಒಳಗೆ ತಳ್ಳಿಬಿಟ್ಟು ಈ ಕಡೆ ಒಂದು ಲೋಳಿಗೆ ಫನ್ನಲ್ಲಿ ಬಿಗಿಸ್ಬಿಟ್ಟು ಅದರ ಒಳಗಡೆ ಹಾಲು ಹಾಕ್ತಾರೆ. ಈ ರೀತಿ ಹಾಲು ಕುಡಿಸೋದು ಸುಲಭ ಆಗ್ತದೆ. ಕರುವಿಗೆ ಯಾಕೆ ತಾಯಿ ಕೆಚ್ಚಲಿನಿಂದ ಅಥವಾ ರಬ್ಬರ್ ನಿಪ್ಪಲ್ನಿಂದ ಕುಡಿಸಬೇಕು? ಸಾಮಾನ್ಯವಾಗಿ ಕರು ತಾಯಿ ಕೆಚ್ಚಲಿಂದ ಹಾಲು ಕುಡಿಯುವಾಗ 3-4 ಸಲ ಚೀಪ್ತದೆ, 1 ಸಲ ನುಂಗ್ತದೆ. ನೀವು ಬಟ್ಲಲ್ಲಿ ಕೊಟ್ಟರೆ ಅದು ಪೂರ್ತಿಯಾಗಿ ನುಂಗೋದೇನೆ, ಹಾಲು ಬೇಗ ಖಾಲಿ ಮಾಡ್ತದೆ. ಆದರೆ ಸಾಕಷ್ಟು ಜೊಳ್ಳು ನೊರೆ ಬರೋದಿಲ್ಲ, ಬಾಯಿಯಲ್ಲಿರ್ತಕ್ಕಂಥ ಲಾಲಾಜಲ ಜಾಸ್ತಿ ಸೇರೋದಿಲ್ಲ, ಅದಕ್ಕೋಸ್ಕರ ಕರುವಿನ ಬೆಳಿಗ್ಗೆ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ತಾಯಿ ಕೆಚ್ಚಲು ಬಿಡೋದು ಉತ್ತಮ, ಅದರಿಂದ ಕೆಚ್ಚಲು ಬಾವು ತಡಿಬೋದು. 2, ಹಂಗೆ ಕೆಚ್ಚಲು ಬಿಡೋಕ್ಕಾಗೋದಿಲ್ಲ ಅಂದರೆ ಬಾಟ್ಲ್ ಮುಖಾಂತರ ಕುಡಿಸಿದ್ರೆ ಕರು ಚೆನ್ನಾಗಿ ಬೆಳೀತದೆ. ಕರುಗಳಿಗೆ ಕಾಳು ನುಚ್ಚು ಯಾವಾಗಿನಿಂದ ತಿನ್ನಿಸಬೇಕು? 6ನೇ ದಿವಸದಿಂದ ತಿನ್ನಿಸೋದು ಉತ್ತಮ. ಕರುಗಳಿಗೆ ಹಸಿರು ಹುಲ್ಲು ಯಾವಾಗಿನಿಂದ ತಿನ್ನಿಸಬೇಕು? ಹಸಿರು ಹುಲ್ಲು ತಿನ್ನಿಸೋದಕ್ಕೆ ಬದಲಾಗಿ ಹಸಿರು ಹುಲ್ಲನ್ನು ಗರಿಕೆ ಹುಲ್ಲು ಸಿಗ್ತದೆ ರೈತರಿಗೆ ಮಳೆಗಾಲದಲ್ಲಿ, ಅದನ್ನು ಕೊಯ್ಕೊಂಡು ಬಂದು ನೆಲ್ನಲ್ಲಿ ಹಾಕಿ ಒಣಗಿಸ್ಬೋದು. ಅದೇ ರೀತಿಯಲ್ಲಿ ನಾವು ತಿನ್ನತಕ್ಕಂಥ ಮೆಂತ್ಯ ಸೊಪ್ಪು ಆಗ್ಬೋದು ಅಥವಾ ಕುದುರೆ ಮೆಂತ್ಯ ಅಂತ ಹೇಳ್ತೀವಿ, ಲೂಸರ್ನ್ ಸೊಪ್ಪು, ಅಂಥದ್ದನ್ನು ಯಾವುದಾದ್ರೂ ನೆಲ್ನಲ್ಲಿ ಒಣಗಿಸಿದ್ರೆ 3 ವರ್ಷ ಕೆಡೋದಿಲ್ಲ. ಅಂಥದ್ದು ಕೊಟ್ಟರೆ ಕರುವಿನ ಹೊಟ್ಟೆಯಲ್ಲಿ ಮುಳ್ಳು ಚೆನ್ನಾಗಿ ಬೆಳೀತದೆ. ಕರುಗಳಿಗೆ ಪಶು ಆಹಾರ ಯಾವಾಗಿನಿಂದ ತಿನ್ನಿಸಬೇಕು? ಪಶು ಆಹಾರಕ್ಕೆ ಬದಲಾಗಿ ಕೆಲವು ಹಾಲಿನ ಒಕ್ಕೂಟದಲ್ಲಿ ಕಾಫ್ ಸ್ಟಾರ್ಟರ್ ಅಂತಲೇ ಕರುಗಳ ತಿಂಡಿ ಅಂತಲೇ ಕೊಡ್ತಾರೆ, ಅದು ಕೊಡೋದು ಉತ್ತಮ. 1 ವಾರದ ಮೇಲೆ ಅಥವಾ 10 ದಿನ ಆದಮೇಲೆ ಕರುಗಳ ತಿಂಡಿ ಕೊಡಬಹುದು. ಕರುಗಳಲ್ಲಿ ಗರ್ಭ ಬೆಳೆಯಲು ಏನು ಮಾಡಬೇಕು? ಮೊಟ್ಟ ಮೊದಲನೇದಾಗಿ ಹುಟ್ಟಿದ 15 ನಿಮಿಷ ಒಳಗಾಗಿ ಗಿಣ್ಣಲು ಕುಡಿಸೋದು. 2, ಮುಸುಕಿನ ಜೋಳ ನುಚ್ಚಿ ತಿನ್ನಿಸೋದು. 3, ಜಂತುಳಕ್ಕೆ ಔಷಧಿ ಕೊಡೋದು. ಕರುವಿಗೆ ಎಷ್ಟು ಹಾಲು ಕೊಡಬೇಕು ಅನ್ನೋದು, ತಾಯಿ ಬಲಗಡೆ ಮುಂದುಗಡೆ ತೊಟ್ಟಿನಲ್ಲಿ ಅಷ್ಟು ಹಾಲು 2.5 ತಿಂಗಳು ಕೊಡಬೇಕು. 10 ದಿನ ಆದಮೇಲೆ ಬೇರೆ ದನದ ಮೆಲುಕು ತಿನ್ನಿಸ್ಬೋದು. 15 ದಿನ ಆದಮೇಲೆ ನೆಲ್ಲಲ್ಲಿ ಒಣಸಿದ ಹುಲ್ಲು ಕೊಡೋದ್ರಿಂದ ಕರುಗಳು ಚೆನ್ನಾಗಿ ಬೆಳೀತವೆ. ಈ ಕರು ನೀರು ಕುಡಿದ ಮೇಲೆ ಕೆಂಪು ಗಂಜಲ ಮಾಡುತ್ತದೆ, ಜ್ವರ ಬಂದಿಲ್ಲ. ಯಾಕಂತಂದರೆ ಈ ಕರು ಎಳೆ ಕರುವಿನಲ್ಲಿ ಸಾಕಷ್ಟು ನೀರು ಕುಡಿದಿಲ್ಲ. ಈಗೇನು ಮಾಡ್ತದೆ, ಒಂದಿನ ಚೆನ್ನಾಗಿ ನೀರು ಕುಡಿತದೆ, 3ನೇ ದಿನ ನೀರು ಸರಿಯಾಗಿ ಕುಡಿಯಲಿಲ್ಲ, 3ನೇ ದಿನ ಜಾಸ್ತಿ ನೀರು ಕುಡಿದ್ರೆ ಕೆಂಪಾಗಿ ಗಂಜಲ ಬರ್ತದೆ. ಅದಕ್ಕೋಸ್ಕರ ದನಗಳ ಎಳೆ ಕರುನಲ್ಲೇ ಚೆನ್ನಾಗಿ ನೀರು ಕುಡಿಬೇಕು ಅಂತಂದರೆ ನಾವು ನೆಲ್ಲಲ್ಲಿ ಒಣಗಿಸಿರ್ತಕ್ಕಂಥ ಗರಿಕೆ ಹುಲ್ಲು ಅಥವಾ ಮೆಂತ್ಯ ಸೊಪ್ಪು ಅಥವಾ ಲೂಸರ್ನ ಹುಲ್ಲು ಕೊಡೋದು ಉತ್ತಮ. ಈ ಪಡ್ಡೆ 2 ಸಲ ಬೆದೆಗೆ ಬಂದಿದೆ, 4 ದಿನಗಳ ಹಿಂದೆ ಬಂದಿತ್ತು, ಈಗ ಮತ್ತೆ ಬಂದರೆ ಸಮೇನ್ ಮಾಡಿಸಬಹುದಾ? ನಾವು ಎತ್ತರ ನೋಡಬೇಕು. ಇಲ್ಲಿ ನೋಡಿ, ಈ ದನ ನಾವು ಈಗ ತಗೊಂಡಿದ್ದು 4 ಕಡೆಗೆ 1 ಅಂಗಳ ಕಡಿಮೆ, 47 ಅಂಗಳ ಇದೆ. ಆದರೆ ಇದು ತೂಕ 224 ಕೆಜಿನೇ. ಈ ದನ ಏನಿದ್ರೂ 260 ಕೆಜಿ ಬರಬೇಕು, ಅಂದರೆ 4 ಕಾಲಡಿ ಎತ್ತರ ಬೆಳಿಬೇಕು. 260-320 ಕೆಜಿ ತೂಕ ಇರುವಾಗ ನಾವು ಸಮೇನ್ ಮಾಡಿಸೋದು ಉತ್ತಮ. ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಬೆಳಿಬೇಕು, 1-3 ತಿಂಗಳು ಆದಮೇಲೆ ಸೆಮೆನ್ ಮಾಡಿಸ್ಬೋದು. ಕರು ಹಾಕಿ 6 ತಿಂಗಳಾಗಿದೆ, ಬೆದೆಗೆ ಬರೋದಕ್ಕೆ ಇಂಜೆಕ್ಷನ್ ಹಾಕ್ತೀರಾ? ಈಗ ಇಂಜೆಕ್ಷನ್ ಮಾಡೋದ್ರಿಂದ ಬೆದೆಗೆ ತರಿಸೋಕ್ಕಾಗೋದಿಲ್ಲ, ದಯವಿಟ್ಟು ಅದನ್ನು ತಲೆಯಿಂದ ತೆಗೆದಾಕಿ ಗರ್ಭ ರೋಗ ಚೆನ್ನಾಗಿ ಪೋಷಣೆ ಮಾಡಿದರೆ ಕರು ಹಾಕಿದ
45 60 ದಿನಕ್ಕೆಲ್ಲ ಸೆಮೆನ್ ಮಾಡಿಸಿದ್ರೆ ಒಂದೇ ಸೆಮೆನ ಕಟ್ತದೆ. ಅದನ್ನೇನೋ ಒಂದು 4 ತಿಂಗಳಿಗೆ ಹಾಲು ಕರ್ಕೊಂಡು ಆಮೇಲೆ ಸೆಮೆನ್ ಮಾಡಿದ್ರೆ 3 ಸೆಮೆನ್ ಬೇಕಾಗ್ತದೆ ಗರ್ಭ ಕಟ್ಟಲಿಕ್ಕೆ. ಈಗ ಬೆದೆಗೆ ಬರಲಿ ಬರೋದಕ್ಕೆ ನಾವೇನು ಮಾಡಬೇಕಿತ್ತು, ಗರ್ಭ ಇರೋಗೆ ಚೆನ್ನಾಗಿ ಪೋಷಣೆ ಮಾಡಬೇಕು. ಈಗಲೂ ಕೈ ತಿಂಡಿ ಜಾಸ್ತಿ ಮಾಡೋದ್ರಿಂದ, ಖನಿಜ ಮಿಶ್ರಣ ಕೊಡೋದ್ರಿಂದ, ಜಂತುಳು ಕೌಶಿ ಕೊಡೋದ್ರಿಂದ ದನನ ಬೇಗ ಬೆದೆಗೆ ಬರೋಂಗೆ ಮಾಡಬೇಕು. ಆಮೇಲೆ ಬೆದೆಗೆ ಬಂದಿದ್ದು ಹೆಂಗೆ ತಿಳ್ಕೊಳ್ಳೋದು ಅಂತಂದರೆ, ರಾತ್ರಿ ಹೊತ್ತು 170 ದನ ಬೆದೆಗೆ ಬರ್ತವೆ. ಮಲಗಿರೋ ಟೈಮ್ನಲ್ಲಿ ಹೋಗಿ ಪರೀಕ್ಷೆ ಮಾಡಿ, ಮಡ್ಲ ತೆರೆ ಏನಾದರೂ ಲೋಳೆ ಬಿದ್ದಿದ್ದು ಅಂತಂದರೆ ಬೆದೆಗೆ ಬಂದಿದೆ ಅಂತ ಅರ್ಥ. ಆಮೇಲೆ ಮಾರನೇ ದಿನ ಬೆಳಿಗ್ಗೆ ಬೆನ್ನಿನ ಚರ್ಮ ಹಿಡ್ಕೊಳ್ಳಿ, ಬಾಲ ಮೇಲೆತ್ತಿದ್ರೆ ಬೆದೆಯಲ್ಲಿರ್ತದೆ. ಆಮೇಲೆ ಗರ್ಭಾಗಿ ಕೆಲವು ದನ ಬೆದೆಗೆ ಬರೋಕ್ಕೆ ಅವಕಾಶ ಇದೆ, ಅದಕ್ಕೋಸ್ಕರಾಗಿ ಡಾಕ್ಟರ್ ಕಡೆಯಿಂದ ಪರೀಕ್ಷೆ ಮಾಡಿಸ್ಬೇಕು. ಬೆಳಿಗ್ಗೆ ಈಟಿಗೆ ಬಂದಿದೆ, ಸಮೇನ್ ಮಾಡಿದ್ರೆ ಕಚ್ತದ? ಕೊಡೋ ತಿಂಡಿ ಹುಲ್ಲು ಕಡಿಮೆ ಆದರೆ ಅರಚ್ತದೆ, ಹೊಸ ಜಾಗಕ್ಕೆ ಬಂದರೆ ಅರಚ್ತದೆ, ಹೊಸಬ್ರು ಏನಾದರೂ ಬಂದರೆ ಅರಚ್ತದೆ, ಬೆದೆಗೆ ಬಂದಾಗ ಅರಚ್ತದೆ, ಪಕ್ಕದಲ್ಲಿ ದನ ಇಲ್ಲದ ಅರಚ್ತದೆ. ಅರಚೋವಾಗ ಸ್ವಲ್ಪ ಸ್ವಲ್ಪ ಗಂಜಲ ಹಾಕಿದ್ರೆ ಮಾತ್ರ ಬೆದೆಗೆ ಬಂದಿದೆ ಅಂತ ಅರ್ಥ. ಸುಮ್ಮನೆ ಅರಚ್ತಾ ಇದೆ ಅದಕ್ಕೆ ಸಮೇನ್ ಮಾಡಿಸಿದೆ ಅಂತ ತಪ್ಪಾಗ್ತದೆ. ದನ ಬೇರೆ ಬೇರೆ ದನಗಳ ಮೇಲೆ ಹತ್ತಾ ಇರ್ತದೆ, ಅದು ಬೆದೆಗೆ ಬಂದದೆ ಅಂತ ನಮಗೆ ಗೊತ್ತಾಗುವುದು ಹೇಗೆ? ಈಗ 7 ದನನೂ ಪರೀಕ್ಷೆ ಮಾಡಬೇಕು. ಮೊಡಲು ಪರೀಕ್ಷೆ ಮಾಡಿ ಮೊಡಲಿನ ಒಳರೆಪ್ಪೆ ಕೆಂಪಾಗಿದ್ದರೆ ಅದು ಖಂಡಿತವಾಗಿ ಬೆದೆಯಲ್ಲಿದೆ ಅಂತ ಹೇಳ್ಬೋದು. ಕಣ್ಣಿನ ಒಳರೆಪ್ಪೆ ಪರೀಕ್ಷೆ ಮಾಡಬೇಕು, ಅದು ಕೆಂಪಿರಬೇಕು, ಮೊಡಲು ಕೆಂಪಿರಬೇಕು. ಗರ್ಭಾಗಿ ದನ ಬೆದೆಗೆ ಬರ್ತದೆ, ಸೆಮೆನ್ ಆದ 4-14 ದಿನದಲ್ಲಿ ಬರ್ತವೆ, ಅದಕ್ಕೆ ಸೆಮೆನ್ ಮಾಡಿಕೊಡ್ದು. ಅದಕ್ಕೋಸ್ಕರ ರೆಕಾರ್ಡ್ ಕರೆಕ್ಟಾಗಿ ನಿಮ್ಮ ಹತ್ರ ಇರಬೇಕು, ಎಷ್ಟು ದಿನ ಹಿಂದೆ ಸೆಮೆನ್ ಮಾಡಿಸಿದ್ದೆ ಅನ್ನೋದು. ಗರ್ಭಾಗಿ 1-1.5 ತಿಂಗಳಲ್ಲಿ, 3ನೇ ತಿಂಗಳಲ್ಲಿ, 5ನೇ ತಿಂಗಳಲ್ಲಿ, 7ನೇ ತಿಂಗಳಲ್ಲಿ, ನಾನು 9ನೇ ತಿಂಗಳಲ್ಲಿ ಬೆದೆಗೆ ಬಂದಿರೋದು ನೋಡಿದ್ದೀನಿ. ಅದಕ್ಕೋಸ್ಕರಾಗಿ ರೆಕಾರ್ಡ್ ಕರೆಕ್ಟ್ ಆಗಿದ್ದರೆ ನಿಮಗೆ ಅನುಕೂಲ ಆಗ್ತದೆ. ಮೂಕ ಬೇದನೆಯನ್ನು ಗುರುತಿಸುವುದು ಹೇಗೆ? ಒಂದು, ರಾತ್ರಿ ಹೊತ್ತು ಮಲಗಿರುವಾಗ ಮಲಗಿರೋ ಜಾಗದಲ್ಲಿ ಲೋಳೆ ಬಿದ್ದಿದೆಯಿಲ್ಲ ಅಂತ ಪರೀಕ್ಷೆ ಮಾಡೋದು ಒಂದು, ಬೆನ್ನನ ಚರ್ಮ ಹಿಡಿದು ಪರೀಕ್ಷೆ ಮಾಡೋದು ಎರಡನೇದು, ಮೊಡಲು ಪರೀಕ್ಷೆ ಮಾಡೋದು ಮೂರನೇದು. 4ನೇದಾಗಿ ಈ ದನಗಳಿಗೆ ಸತತವಾಗಿ ದಿನಕ್ಕೆ 1/2 kg ಮೊಳಕೆ ಉಳಿ 1 ತಿಂಗಳು ತಿನ್ನಿಸಿದರೆ ಗರ್ಭದಿಂದ ಬರ್ತಕ್ಕಂಥ ದ್ರವ ಡಿಸ್ಚಾರ್ಜ್ ಜಾಸ್ತಿ ಬರ್ತದೆ, ಅದರಿಂದ ಗುರುತಿಡಿಬಹುದು. ಪಡ್ಡೆಗಳಿಗೆ ಯಾವಾಗ ಸಮೇನ್ ಮಾಡಿಸಬಹುದು? ಇಲ್ಲಿ ಎತ್ತರ ನೋಡ್ಕೋಬೇಕು, ತೂಕ ನೋಡಬೇಕು. 260-320 kg ತೂಕ ಇರಬೇಕು. ಕೆಂಪು ದನ ಆದರೆ 3¾ ಕಡೆ ಎತ್ತರ ಇರಬೇಕು. ಕಪ್ಪು ಬಿಳುಪು ಜಾತಿದಾದರೆ 4 ಕಡೆಯಿಂದ 4 ಕಾಲಡಿ ಎತ್ತರ ಇರಬೇಕು. ಸಮೇನ್ ಮಾಡುವವರು ಬಾಲದಿಂದ ಒರೆಸಿ ಸಮೇನ್ ಮಾಡುತ್ತಾರೆ, ಇದು ಸರಿಯಾ? ಇದು ತಪ್ಪು. ಅಲ್ಲಿ ಏನಾದರೂ ಗಲೀಜಾಗಿರಲಿ ಆಗದೇ ಇರಲಿ ಸೋಪು ನೀರಿನಿಂದ ತೊಳಿಬೇಕು, ಬಟ್ಟೆಯಿಂದ ಅಥವಾ ಪೇಪರಿಂದ ಟ್ಯಾವೆಲ್ದಂಗೆ ಎಲ್ಲ ಒರೆಸಿ ಸೆಮೆನ್ ಮಾಡಬೇಕು. ಹಸುಗಳಲ್ಲಿ ಹೆಣ್ಣು ಕರುಗಳೇ ಹುಟ್ಟಬೇಕಾದರೆ ಯಾವ ವೀರ್ಯವನ್ನು ಕೊಡಬೇಕು? ಅಲ್ಲ, ಇಲ್ಲಿ ಹೆಣ್ಣು ಕರುಗಳು ಹುಟ್ಟಬೇಕಾದ್ರೆ ಬೇರೆ ದೇಶಗಳಲ್ಲಿ ಹೆಣ್ಣು ವೀರ್ಯ ಗಂಡು ವೀರ್ಯ ಅಂತ ಬೇರೆ ಬೇರೆ ಮಾಡ್ತಾ ಇದ್ದಾರೆ. ಈಗ ಇಂಗ್ಲೆಂಡ್ ದೇಶದಲ್ಲಿ 1 ವೀರ್ಯದ ನಳಿಕೆಯಲ್ಲಿ 200,000 ವೀರ ಕಣ ಇರ್ತದೆ, ಅದರ ಬೆಲೆ 15-45 ಪೌಂಡುಗಳು. 1 ಪೌಂಡ್ ಅಂದರೆ 75 ರೂಪಾಯಿ. ಅದನ್ನೇ ಶೇಕಡ ಅವರು 70 ಹಸುಗಳು ಗರ್ಭ ಆಗ್ತಾವೆ ಅಂತ ಹೇಳ್ತಾರೆ. ಅಂದರೆ ಹೆಣ್ಣು ವೀರ್ಯನೇ ಬೇರೆ, ಗಂಡು ವೀರ್ಯನೇ ಬೇರೆ. ಗಂಡು ಕರು ಬೇಕಾದರೆ ಕೊಡ್ಬೋದು, ಹೆಣ್ಣು ವೀರ್ಯ ಬೇಕಾದರೆ. ಆದರೆ ಪ್ರಕೃತಿಯಲ್ಲಿ ಏನಾಗ್ತದೆ ಅಂದರೆ, ನಾವು ಯಾವುದೇ ಸಮೇನ್ ಮಾಡಲಿ 100-50 ಹೆಣ್ಣು 50 ಗಂಡು ಹುಟ್ಟೋದಕ್ಕೆ ಅವಕಾಶ ಇರ್ತದೆ. ಆದರೆ ರೈತರು ಪ್ರತಿಯೊಂದು ದನದ್ದೂ ಯಾವ ದನಕ್ಕೆ ಯಾವ ಓರೆ ಕೊಟ್ಟಿದ್ದಾರೆ ಅದು ರೆಕಾರ್ಡ್ ಸರಿಯಾಗಿ ಬರ್ಕೊಂಡಿದ್ದರೆ, ಯಾವ ಓರಿಯಿಂದ ಹೆಚ್ಚಾಗಿ ಹೆಣ್ಣು ಕರುಗಳು ಹುಟ್ಟಿದೆ ಅಂತ ರೈತರೇ ತಿಳ್ಕೋಬೋದು. ರೈತರ ಮಾಹಿತಿನ ನೀವು ಸಮೇನ್ ಮಾಡೋರು ಯಾರದ ಅದನ್ನು ಕರೆಕ್ಟಾಗಿ ರೆಕಾರ್ಡ್ ಮಾಡಿದರೆ ಗೊತ್ತಾಗ್ತದೆ, ಯಾವ ಓರಿ ಕೊಟ್ಟರೆ ಹೆಚ್ಚಾಗಿ ಹೆಣ್ಣು ಕರು ಹುಟ್ಟುತ್ತದೆ ಅಂತ. ಸ್ನೇಹಿತರೆ, ಇವಿಷ್ಟು ಈ ವಾರದ ಕೃಷಿ ವಿವರ. ಮುಂದಿನ ಮಂಗಳವಾರ ಇದೇ ಸಮಯಕ್ಕೆ ನಿಮ್ಮ ಮುಂದೆ ನಾವು ಮತ್ತೆ ಬರ್ತೀವಿ. ಅಲ್ಲಿವರೆಗೆ ನೀವು ಸುಮ್ಮನೆ ಕೂರೋದಂತೂ ಬೇಡ. ನಮ್ಮ ವಿವರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೇಲಿಸ್ಟ್ನಲ್ಲಿರುವ ಮತ್ತಷ್ಟು ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.